ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿನಯ್. ಇವತ್ತು ನಾನು ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕೋದೇಗಂತ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇಲ್ಲಿ ಕ್ರೋಮ್ ಆ್ಯಪ್ಗೆ ಕ್ಲಿಕ್ ಮಾಡಿ, ಮೇಲುಗಡೆ 3 ಡಾಟ್ ಕಾಣಿಸ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಡೆಸ್ಕ್ಟಾಪ್ ಸಿಟ್ ಅಂತಿದೆ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸರ್ಚ್ ಮಾಡಬೇಕು youtube.com ಅಂತ. ಓಕೆ ಕೊಡಿ. ಮೇಲುಗಡೆ ಚಾನಲ್ ಲೋಗೋ ಕಾಣಿಸ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿ, ಯುವರ್ ಚಾನಲ್ ಅಂತಿದ್ದೆ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ಬೋದು ಕಸ್ಟಮೈಸ್ ಚಾನಲ್ ಅಂತಿದೆ ಅದಕ್ಕೆ ಕ್ಲಿಕ್ ಮಾಡಿ, ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ನೋಡಿ ಸ್ಟುಡಿಯೋ ಅಂತಿದೆ, ಅದರ ಪಕ್ಕದಲ್ಲಿ 3 ಗೆರೆ ಒಂದು ಆಪ್ಷನ್ ಇದೆ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ನೋಡ್ಬೋದು ಕಂಟೆಂಟ್ ಅದಿದೆ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ನೀವೇನು ಮಾಡಬೇಕಂದ್ರೆ ಯಾವ ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕಬೇಕು ಆ ವಿಡಿಯೋ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನೊಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು 3ನೇ ಆಪ್ಷನಲ್ಲಿ ಎಂಡ್ ಸ್ಕ್ರೀನ್ ಅಂತಿದೆ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ತುಂಬ ಆಪ್ಷನ್ ಇದೆ, ನಿಮಗೆ ಯಾವ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮೇಲ್ಗಡೆ 2 ವಿಡಿಯೋ ಇದೆ ಅದಕ್ಕೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ವಿಡಿಯೋದ ಹತ್ರ 2 ಆಪ್ಷನ್ ಕಾಣಿಸ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲೊಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ನೋಡ್ಬೋದು ಫಸ್ಟ್ ವಿಡಿಯೋ ಸೆಲೆಕ್ಟ್ ಆಗಿದೆ, ಇನ್ನು ಸೆಕೆಂಡ್ ವಿಡಿಯೋಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಲ್ಲ ಅದಕ್ಕೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಮೇಲ್ಗಡೆ ಏನು ಮಾಡಬೇಕಂದ್ರೆ ಅಲ್ಲಿ ಸೇವ್ ಅಂತಿದೆ, ಆ ಸೇವ್ಗೆ ಕ್ಲಿಕ್ ಮಾಡಿ, ಇಲ್ಲಿಗೆ ಎಂಡ್ ಸ್ಕ್ರೀನ್ ಆಯ್ಕೆ ಆಯಿತು. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.